ಆಶ್ವಾಸನೆ ನೀಡಿದ್ದಾರೆ, ಆದರೂ ಕೂಡ ನಮ್ಮ ಕಾನೂನು ಮಂತ್ರಿ ಏನಿದ್ದಾರೆ ಅವರು ವಕೀಲರಿಗೆ ರಕ್ಷಣೆ ಯಾಕೆ ಬೇಕು ಅನ್ನುವ ಒಂದು ಮಾತನ್ನು ಹೇಳಿದ್ದಾರೆ। ಸರ್ ಸರ್ ಈ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾನೆ ಅನ್ನುವಂತದ್ದು ಮುಖ್ಯ। ಇಲ್ಲಿ ಮೊದಲಾಗಿ ಕಾಣುವಂತದ್ದು ವಕೀಲ, ಇಂತ ವಕೀಲರು ನನ್ನ ವಿರುದ್ಧ ಸಿವಿಲ್ ಪ್ರಕರಣದಲ್ಲಿ ನನಗೆ ಅಪಜಯ ಆಗುವ ಹಾಗೆ ಮಾಡಿದ್ದಾರೆ ಅಥವಾ ಇಂತ ವಕೀಲರು ಕ್ರಿಮಿನಲ್ ಪ್ರಕರಣದಲ್ಲಿ ನನಗೆ ಶಿಕ್ಷೆ ಆಗುವ ಹಾಗೆ ಚಿಕಿತ್ಸೆ ಕೊಡುವುದು ಒಂದೇ ಪಕ್ಷ। ಒಬ್ಬ ಇಂಜಿನಿಯರ್ ಒಂದು ಮನೆಯನ್ನು ಕಟ್ತಾನೆ, ಒಂದೇ ಪಕ್ಷ। ಆದರೆ ವಕೀಲರು ವಕೀಲರೇ ಆಗಲಿ, ಯಾವುದೇ ಒಂದು ಪ್ರಕರಣ ತಕ್ಕೊಳ್ಳಿ, ಅದು ಕ್ರಿಮಿನಲ್ ಇರಲಿ ಸಿವಿಲ್ ಇರಲಿ ಅಥವಾ ಯಾವುದರಲ್ಲಿ, ಎರಡೂ ಪಕ್ಷಗಳಿಗೂ ಜಯ ಆಗುವಂತ ಸಂದರ್ಭವೇ ಇಲ್ಲ। ಒಬ್ಬ ಪಕ್ಷಗಾರನಿಗೆ ಮಹಾತ್ಮ ಗಾಂಧಿಯವರ ವಕೀಲರಾಗಿದ್ದರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ವಕೀಲರಾಗಿದ್ದರು, ಲಾಲಾ ಲಜಪತ್ ರಾವ್ ವಕೀಲರಾಗಿದ್ದರು, ನೆಹರೂರವರು ವಕೀಲರಾಗಿದ್ದರು। ಇಂತಹ ಒಂದು ಉದಾತ್ತ ಒಂದು ಒಂದು ನೊಬೆಲ್ ಪ್ರೊಫೆಷನ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಮಗೆ ನಾವು ಬೇರೆಯವರಿಗೆ ರಕ್ಷಣೆ ಕೊಡುವಂಥ ನಾವು ವಕೀಲರು ರಕ್ಷಣೆ ಕೇಳಬೇಕಾದ ಒಂದು ಪರಿಸ್ಥಿತಿ ಬಂದಿದೆ। ಈ ಹಿಂದಿನ ಘಟನೆಗಳನ್ನು ನೋಡಿದಾಗ ವಕೀಲರ ಮೇಲೆ ಹಲ್ಲೆ ಮಾಡುವಂಥದ್ದು, ವಕೀಲರ ಕೊಲೆ ಆಗಿರುವಂಥದ್ದು, ವಕೀಲರನ್ನ ಅವಹೇಳನ ಮಾಡುವಂಥದ್ದು ಬೇರೆ ಬೇರೆ ವರ್ಗಗಳಿಂದ ನಡೀತಾ ಇದೆ। ಸೊ ಇದನ್ನೆಲ್ಲವನ್ನು ಪ್ರತಿಭಟಿಸುವ ಸಲುವಾಗಿ ಕಳೆದ ವರ್ಷವೇ ನಾವೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ವಕೀಲರು ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿ ಒಂದು ಡ್ರಾಫ್ಟ್ ಕಮಿಟಿಯನ್ನು ತಯಾರು ಮಾಡಿ ಆ ಡ್ರಾಫ್ಟ್ ಕಮಿಟಿಯಲ್ಲಿ ಹಿರಿಯ ವಕೀಲರಾದ ಉದಯ ಹೊರಡ್ರವರು ಇದ್ದಿದ್ದರು, ಸಿ ಎಚ್ ಹನುಮಂತರಾಯರು, ಡಿ ಆರ್ ರವಿಶಂಕರ್ ಅವರು, ಹಾಗೂ ಎ ಎಸ್ ಪೊನ್ನಣ್ಣನವರ ಒಂದು ನೇತೃತ್ವದಲ್ಲಿ ರಾಜ್ಯಾದ್ಯಂತ ಏಕಕಾಲಕ್ಕೆ ನಾವು ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ। ಸೊ ಈ ಒಂದು ಪ್ರತಿಭಟನೆ ತಮ್ಮ ಮುಖೇನ ಡಿ ಸಿ ಅವರಿಗೆ ತಲುಪಿಸಿ ಅಲ್ಲಿಂದ ಸರ್ಕಾರಕ್ಕೆ ನೇರವಾಗಿ ನಮ್ಮ ಮುಖ್ಯಮಂತ್ರಿಯವರಿಗೆ ತಲುಪಿಸಬೇಕಾಗಿ ತಮ್ಮಲ್ಲಿ ಪಕ್ಷಿಗಾರನ ಪ್ರತಿನಿಧಿಸುತ್ತೇವೆ। ಕೆಲವು ಮರ್ಡರ್ ಕೇಸ್ ಇರ್ತದೆ, ತುಂಬ ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸ್ಗಳಿರುತ್ತೆ, ಇಡೀ ರಾಜ್ಯದ ಭಾರಿ ದೊಡ್ಡ ರೌಡಿಗಳು ಕೂಡ ಅಂಥ ಕೇಸ್ಗಳಲ್ಲೆಲ್ಲ ಒಳಗೊಂಡಿರ್ತಾರೆ। ಅಂಥ ಕೇಸ್ಗಳನ್ನು ಕೆಲವೊಮ್ಮೆ ನಾವು ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿ ಕೂಡ ವಕೀಲರು ಕೇಸನ್ನು ನಡೆಸ್ತಾರೆ, ಆರೋಪಿಗಳ ಪರವಾಗಿ ಕೂಡ ನಡೆಸ್ತಾರೆ। ಹಾಗೆ ಕೋಟ್ಯಾಂತರ ನೂರಾರು ಕೋಟಿ ರೂಪಾಯಿ ವ್ಯವಹಾರ ಆಗಿರತಕ್ಕಂತಹ ಆಸ್ತಿ ಒಳಗೊಂಡಿರತಕ್ಕಂಥ ಪ್ರಕರಣಗಳಲ್ಲಿ ಸಿವಿಲ್ ಪ್ರಕರಣಗಳಲ್ಲೂ ಕೂಡ ಎರಡೂ ಕಡೆಯಲ್ಲಿ ವಕೀಲರು ಭಾಗವಹಿಸ್ತಾರೆ। ಅಂಥ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಶಿಕ್ಷೆಗಾದಂಥ ಶಿಕ್ಷೆ ಒಳಪಟ್ಟಿರತಕ್ಕಂಥ ಒಬ್ಬ ಆರೋಪಿ ತನ್ನನ್ನು ಶಿಕ್ಷೆಗೆ ಒಳಪಡಿಸಲಿಕ್ಕೆ ವಕೀಲರೇ ಕಾರಣ ಅಂತಕ್ಕಂಥದ್ದನ್ನು ಅವನ ತಲೆಯಲ್ಲಿ ಇಟ್ಕೊಂಡು ವಕೀಲರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೊರಟ್ರೆ, ಆಸ್ತಿಯನ್ನು ಕೆಲವೊಮ್ಮೆ ವಿವಾದ ಇದ್ದಾಗ ನ್ಯಾಯಾಲಯದಲ್ಲಿ ಎರಡೂ ಕಡೆಗೆ ತೀರ್ಪಾಗುತ್ತೆ, ಯಾವುದೋ ಒಂದು ಕಡೆ ತೀರ್ಪಾಗುತ್ತೆ, ಆವಾಗ ನನಗೆ ತೊಂದರೆ ಆಗಿದೆ ಅಂತ ಹೇಳಿಕೊಂಡು ಅದನ್ನು ಕೇಸ್ ನಡೆಸಿರ್ತಕ್ಕಂಥ ವಕೀಲರ ಮೇಲೆ ದಾಳಿ ಮಾಡಲಿಕ್ಕೆ ಹೊರಟ್ರೆ ಇದು ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನು ಅಲುಗಾಡಿಸ್ತಕ್ಕಂಥ ಸ್ಥಿತಿ ಬರ್ತದೆ। ತುಂಬ ವರ್ಷಗಳ ಹಿಂದಿನವರೆಗೂ ಅಂಥದ್ದು ಇರಲಿಲ್ಲ, ಕಳೆದ ಒಂದು ನಾಲ್ಕಾರು ವರ್ಷಗಳಿಂದ ಈಚೆಗೆ ಇಂಥ ಪ್ರಕರಣಗಳು ನಡೆದಾಗ ನೇರವಾಗಿ ವಕೀಲರನ್ನು ಅವರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಕೊಲೆಯ ಹಂತದವರೆಗೂ ಹೋಗಿರ್ತಕ್ಕಂಥದ್ದಿದೆ। ಕಳೆದ ಒಂದು ವರ್ಷದ ಹಿಂದೆ ಒಬ್ಬರು ಡಿಸ್ಟಿಕ್ ಜಡ್ಜು ಕನ್ವಿಕ್ಷನ್ ಕೊಟ್ಟಿರ್ತಕ್ಕಂತಹ ಒಬ್ಬ ಡಿಸ್ಟಿಕ್ ಜಡ್ಜನ್ನು ಕೊಲೆ ಮಾಡಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ। ಅಂದರೆ ಸಮಾಜದಲ್ಲಿ ಈ ರೀತಿಯ ಪ್ರವೃತ್ತಿ ಮುಂದುವರಿತಾ ಹೋದರೆ ವಕೀಲರಾಗಿ ಸ್ವತಂತ್ರವಾಗಿ ಅವರ ಕಕ್ಷಿಗಾರ ಪರವಾಗಿರ್ಬೋದು, ಕೇಸಿನ ಪರವಾಗಿರ್ಬೋದು, ನ್ಯಾಯಾಲಯದಲ್ಲಿ ವಾದ ಮಾಡಲಿಕ್ಕೆ ಹಿಂಜರಿತಕ್ಕಂಥ ಸ್ಥಿತಿ ಬರುತ್ತೆ। ಹಾಗಾಗಿ ಇದೊಂದು ಅಲ್ಲೊಂದು ಇಲ್ಲೊಂದು ಘಟನೆಯಾಗಿ ಉಳಿದಿಲ್ಲ, ಈಗ ಒಂದರ ನಂತರ ಒಂದು ಇಂತಹ ಘಟನೆಗಳು ನಡೀತಾ ಇದೆ। ಮತ್ತು ಅಡ್ವೊಕೇಟ್ಸು ಒಂದು ಕೇಸಲ್ಲಿ ಕಕ್ಷಿಗಾರನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಅವರನ್ನು ಸೇರಿಸಿ ಕೇಸ್ ಆಗ್ತಕ್ಕಂಥದ್ದು, ನಮ್ಮ ವಿರುದ್ಧದ ವಕೀಲರಿವರು ವಕೀಲರನ್ನೂ ಕೂಡ ಸೇರಿಸಿ ಕೇಸ್ ಆಗ್ತಕ್ಕಂಥದ್ದು ಈ ರೀತಿ ಪ್ರವೃತ್ತಿ, ಹಾಗೆ ಆ ರೀತಿ ಯಾರೋ ಒಬ್ಬರು ವಕೀಲರನ್ನು ಕೂಡ ಸೇರಿಸಿ ಕೇಸ್ ಹಾಕಿದರೆ ಇಮಿಡಿಯೇಟ್ ಅಡ್ವೊಕೇಟ್ಸನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸನ್ನು ಮೀರಿ ಅದನ್ನು ಕಂಪ್ಲೀಟ್ ವೈಲೇಟ್ ಮಾಡಿ ರಾತ್ರೋತ್ರಾತ್ರಿ ಬಟ್ಟೆ ಕೂಡ ಹಾಕಲಿಕ್ಕೆ ಅವಕಾಶ ಕೊಡದೆ ಒಬ್ಬರನ್ನು ಅರೆಸ್ಟ್ ಮಾಡ್ತಕ್ಕಂಥ ಸ್ಥಿತಿಗೆ ನಮ್ಮ ಸಮಾಜ ಬಂದಿದೆ ಅಂತ ಹೇಳಿದರೆ, ಆಗ ನಮಗೆ ಮುಂದಿನ ಜನಾಂಗಕ್ಕೆ ಅಡ್ವೊಕೇಟ್ಸ್ ಪ್ರೊಫೆಷನ್ ಅಂತಕ್ಕಂಥದ್ದು, ಅಡ್ವೊಕೇಟ್ ಪ್ರೊಫೆಷನ್ ಇಲ್ಲದೇ ಇದ್ದರೆ ಈ ದೇಶದ ಯಾವ ನಾಗರಿಕನೂ ಕೂಡ ಸುರಕ್ಷತೆಯ ಭಾವನೆಯನ್ನು ಸೆಳೆಯಲಿಕ್ಕೆ ಸಾಧ್ಯ ಇಲ್ಲ। ಏನೇ ಸಮಸ್ಯೆ ಆದರೂ ಕೂಡ ಅದು ಕೆಳ ನ್ಯಾಯಾಲಯದಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೂ ಕೂಡ ವಾದ ಮಾಡ್ತಕ್ಕಂಥದ್ದು, ಅದನ್ನು ಜನರನ್ನ ಪ್ರತಿನಿಧಿಸ್ತಕ್ಕಂಥದ್ದು, ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ವಕೀಲರ ಅಗತ್ಯ ಇರತಕ್ಕಂಥದ್ದು। ವಕೀಲರು ಇಲ್ಲದೆ ಒಂದು ಸಮಾಜ ಇರಲಿಕ್ಕೆ ಸಾಧ್ಯ ಇಲ್ಲ। ಆ ರೀತಿಯ ಪ್ರೊಫೆಷನ್ ಅಲ್ಲಿ ಇರತಕ್ಕಂತಹ ನಾವು ಸ್ವತಂತ್ರವಾಗಿ ಯಾವುದೇ ಭೀತಿ ಇಲ್ಲದೆ
ಆತ್ಮಸಾಕ್ಷಿಗೆ ಸರಿಯಾಗಿ ನಾವು ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಬೇಕಾಗತಕ್ಕಂತ ವಾತಾವರಣ ಈ ದೇಶದಲ್ಲಿ ಕಲುಷಿತಗೊಳ್ಳುತ್ತಾ ಇರತಕ್ಕಂತದ್ದು ನೋಡ್ತಾ ಇದ್ದೇವೆ. ಹಾಗಾಗಿ ಇಂತಹ ಒಂದು ಕಾನೂನು ಬೇಕು, ಇದನ್ನ ಅಗತ್ಯ ಇದೆ ಅನ್ನುವ ಕಾರಣಕ್ಕೆ ಡ್ರಾಫ್ಟ್ ಮಾಡಿ ಸರ್ಕಾರದ ಮುಂದಿದೆ. ಆದರೆ ಸರ್ಕಾರದಲ್ಲಿ ಇರತಕ್ಕಂತ ಕೆಲವರು ನಮಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ಯಾಕೆ ಬೇಕಿದು ಅಂತಕ್ಕಂತಹ ದ್ವಂದ್ವದ ನಿಲುವು ತಳೆದಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಬಂದಿದೆ. ಇವತ್ತು ಬೆಂಗಳೂರಲ್ಲಿ ಮಧ್ಯಾಹ್ನ ಇಡೀ ಹತ್ತೂ ಜನ ಒಂದು 20-25 ಸಾವಿರ ಜನ ಅಡ್ವೊಕೇಟ್ಸ್ ಬೆಂಗಳೂರಲ್ಲಿ ವಿಧಾನಸೌಧದವರೆಗೂ ಹೋಗಿ ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಅವರಿಗೆ ಮನವಿ ಕೊಡ್ತಕ್ಕಂಥದ್ದು ಮಧ್ಯಾಹ್ನ ಎಲ್ಲ ಬೆಂಗಳೂರಿನ 8 ನ್ಯಾಯಾಲಯದಲ್ಲಿ ಮಧ್ಯಾಹ್ನದ 3 ಗಂಟೆಯ ಹೊತ್ತು ಇವತ್ತು ಕಲಾಪಗಳನ್ನು ಕೂಡ ಸ್ಥಗಿತಗೊಳಿಸಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಾವು ಜನರಿಗೆ ಸಮಸ್ಯೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಬರೀ ಒಂದು 15 ನಿಮಿಷಗಳ ಕಾಲ ನಾವು ಜಜ್ಜತ್ ಹೇಳಿ ನಾವೆಲ್ಲ ಒಟ್ಟು ಸೇರಿ ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ಮನವಿಯನ್ನು ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು ಒಂದು ಕ್ರಮ ಇದೆ. ಅದು ಇಲ್ಲಿ ಡಿವಿಷನಲ್ ಲೆವೆಲ್ ಆದರೆ, ತಾಲೂಕು ಲೆವೆಲ್ ಆದರೆ ತಹಸೀಲ್ದಾರ್ ಮುಖಾಂತರ ಕೊಡಬೇಕು, ಸಬ್ ಡಿವಿಷನ್ ಲೆವೆಲ್ ಆದರೆ ಅಸಿಸ್ಟೆಂಟ್ ಕಮಿಷನರ್ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅವರು ಸರ್ಕಾರಕ್ಕೆ ಕೊಡಬೇಕು, ಒಂದು ಕ್ರಮದ ಪ್ರಕಾರ ಹೋಗಬೇಕು. ಹಾಗಾಗಿ ಸಹಾಯಕ ಕಮಿಷನರ್ ಅವರ ಹತ್ರ ಆ ಮನವಿಯನ್ನು ನಾವು ಕೊಡ್ತಾ ಇದ್ದೇವೆ. ಆ ಕಾನೂನನ್ನು ಮುಂದಿನ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಪಾಸ್ ಮಾಡಬೇಕು ಅನ್ನುವಂತಹ ಮನವಿಯೊಂದಿಗೆ ಈ ಮನವಿಯನ್ನು ನಾವು ಕಳಿಸ್ತಾ ಇದ್ದೇವೆ.